ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜಿ ಟಿ ವಿ ಕನ್ನಡ ಚಾನೆಲ್. ನಾವು ಈ ವಿಡಿಯೋದಲ್ಲಿ ಸಿ ಎಮ್ ಇ ಜಿ ಪಿ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಸಿ ಎಮ್ ಇ ಜಿ ಪಿ ಸ್ಕೀಮ್ ಅಂದರೆ ಚೀಫ್ ಮಿನಿಸ್ಟರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್. ಈ ಸ್ಕೀಮ್ನ ನಮ್ಮ ರಾಜ್ಯ ಸರ್ಕಾರವು ಜಾರಿಗೆ ತಂದಿರೋದು. ನೆಕ್ಸ್ಟ್, ಈ ಸ್ಕೀಮ್ನ ಮುಖ್ಯ ಉದ್ದೇಶ ಏನೆಂದರೆ ಈ ಸ್ಕೀಮ್ ಮೂಲಕ ನೀವು ಲೋನ್ ತೆಗೆದುಕೊಂಡು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಓಕೆ, ಹಾಗಾದರೆ ನೀವು ಎಷ್ಟು ಲಕ್ಷದವರೆಗೂ ಲೋನ್ ತೆಗೆದುಕೊಳ್ಬಹುದು ಮತ್ತು ನೀವು ಎಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ. ಓಕೆ, ಮೊದಲು ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ ಕಾಸ್ಟ್ ಅಲೋಡ್ ಅಂಡರ್ ಸಿ ಎಮ್ ಇ ಜಿ ಪಿ. ನೋಡಿ, ಈ ಸ್ಕೀಮ್ ಮೂಲಕ ನೀವು ಮ್ಯಾಕ್ಸಿಮಮ್ ಎಷ್ಟು ಲಕ್ಷದವರೆಗೂ ಲೋನ್ ತೆಗೆದುಕೊಳ್ಬಹುದು ಅಂದರೆ 10 ಲಕ್ಷದವರೆಗೂ ಲೋನ್ ತೆಗೆದುಕೊಳ್ಬಹುದು. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿಮ್ಮದು ಆಲ್ರೆಡಿ ಬಿಸ್ನೆಸ್ ಇದ್ದರೆ ಆ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಈ ಸ್ಕೀಮ್ ಮೂಲಕ ಲೋನ್ ಸಿಗೋದಿಲ್ಲ. ಯಾರು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅಂಥವ್ರಿಗೆ ಈ ಸ್ಕೀಮ್ ಮೂಲಕ ಲೋನ್ ತೆಗೆದುಕೊಳ್ಬಹುದು. ನೆಕ್ಸ್ಟು, ನಮ್ಮ ರಾಜ್ಯ ಸರ್ಕಾರದಿಂದ ಈ ಸ್ಕೀಮ್ ಮೂಲಕ ಸಬ್ಸಿಡಿ ಕೂಡ ಇರುತ್ತೆ. ಅದೆಷ್ಟಿರುತ್ತೆ ಅಂದರೆ ನೀವು ಜನರಲ್ ಕ್ಯಾಟಗರಿಯವರಾಗಿದ್ದರೆ ನಿಮಗೆ 25% ಸಬ್ಸಿಡಿ ಸಿಗುತ್ತೆ. ಅಥವಾ ನೀವು ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟೀಸು ವುಮೆನು ಎಕ್ಸ್ ಸರ್ವಿಸ್ ಮೇನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ನಿಮಗೆ 35% ಸಬ್ಸಿಡಿ ಸಿಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ಒಂದು 10 ಲಕ್ಷ ರೂಪಾಯಿ ಲೋನ್ ಆದರೆ ಅದರಲ್ಲಿ 3.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇದು ಫ್ರೀ, ನೀವು ಮತ್ತೆ ಕಟ್ಟೋದಿರೋದಿಲ್ಲ. ಇನ್ನು ಮಿಕ್ಕಿದಂಥ ಅಮೌಂಟ್ಗೆ ನೀವು ಬ್ಯಾಂಕ್ಗೆ ಲೋನ್ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನೀವು ಯಾವುದೇ ಬಿಸ್ನೆಸ್ ಆಗಲಿ ಈ ಸ್ಕೀಮ್ ಮೂಲಕ ಲೋನ್ ತೆಗೆದುಕೊಂಡ್ರೆ ನೀವು ರೂರಲ್ ಏರಿಯಾದಲ್ಲಿ ಮಾತ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಅರ್ಬನ್ ಏರಿಯಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ನೆಕ್ಸ್ಟು, ನೀವು ಓನಾಗಿ ಎಷ್ಟು ಡೆಪಾಸಿಟ್ ಮಾಡಬೇಕಂದ್ರೆ ನೀವು ಜನರಲ್ ಕ್ಯಾಟಗರಿಯರಾಗಿದ್ದರೆ 10% ಡೆಪಾಸಿಟ್ ಮಾಡಬೇಕು. ಅಥವಾ ನೀವು ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟೀಸು ವುಮೆನು ಎಕ್ಸ್ ಸರ್ವಿಸ್ ಮೇನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ನೀವು 5% ಡೆಪಾಸಿಟ್ ಮಾಡಬೇಕು. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಿಮಗೆ ಎಲ್ಲಿ ಲೋನ್ ಸಿಗುತ್ತಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಮತ್ತು ರೀಜನಲ್ ರೂರಲ್ ಬ್ಯಾಂಕ್ಸ್ ಮೂಲಕ ನೀವು ಈ ಸ್ಕೀಮ್ ಮೂಲಕ ಲೋನ್ಗೆ ಅಪ್ಲೈ ಮಾಡ್ಕೊಬಹುದು. ನೆಕ್ಸ್ಟು, ಈ ಸ್ಕೀಮ್ ಮೂಲಕ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ನಿಮ್ಮ ಏಜ್ ಲಿಮಿಟ್ ನೋಡೋದಾದರೆ ನೀವು ಜನರಲ್ ಕ್ಯಾಟಗರಿಯರಾಗಿದ್ದರೆ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ ಅಂದರೆ 35 ವರ್ಷದ ಒಳಗಿರೋವಂಥವ್ರು ಮಾತ್ರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಅಥವಾ ನೀವು ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟೀಸು ವುಮೆನು ಎಕ್ಸ್ ಸರ್ವಿಸ್ ಮೇನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ನಿಮ್ಮ ಏಜು ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ 45 ಇಯರ್ಸ್ ಒಳಗಿರಬೇಕು. ನೆಕ್ಸ್ಟು, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮ್ಮದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫೋಟೋಸು ಮತ್ತು ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ಸು. ನೆಕ್ಸ್ಟು, ನೀವು ಏನು ಬಿಸ್ನೆಸ್ ಮಾಡ್ತೀರಾ ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟು. ಮತ್ತು ನಿಮ್ಮದು ಏನಾದರೂ ಇ ಡಿ ಪಿ ಟ್ರೈನಿಂಗ್ ಆದರೆ ನಿಮ್ಮ ಇ ಡಿ ಪಿ ಟ್ರೈನಿಂಗ್ ಸರ್ಟಿಫಿಕೇಟು. ಅಥವಾ ನೀವು ಎಸ್ ಸಿ ಎಸ್ ಟಿ ಓ ಬಿ ಸಿ ಮೈನಾರಿಟೀಸ್ ಆಗಿದ್ದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು. ಅಥವಾ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ನಿಮ್ಮ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟು. ಓಕೆ, ಇಷ್ಟು ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ನೆಕ್ಸ್ಟು, ನೀವು ಅಪ್ಲಿಕೇಶನ್ ಎಲ್ಲಿ ಸಬ್ಮಿಟ್ ಮಾಡಬೇಕು ಈ ಸ್ಕೀಮ್ ಮೂಲಕ ಅಂದರೆ ನೀವು ಆನ್ಲೈನಲ್ಲಿ ಮಾತ್ರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು, ಆಫ್ಲೈನಲ್ಲಿ ಇರೋದಿಲ್ಲ. ನಾನು ಹೇಳಿದ್ನಲ್ಲ, ಅಷ್ಟು ಡಾಕ್ಯುಮೆಂಟ್ಸು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು, ಈ ಸ್ಕೀಮ್ ಮೂಲಕ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ನೋಡೋದಾದರೆ 31 ಮಾರ್ಚ್ 2020. ಓಕೆ ಫ್ರೆಂಡ್ಸ್, ಸಿ ಎಮ್ ಇ ಜಿ ಪಿ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ರಿಪ್ಲೈ ಮಾಡ್ತೀವಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.